ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸುಳ್ಳು ಭರವಸೆಗಳು ಹೇಳೋದ್ರ ಮುಖಾಂತರ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಒಂಬತ್ತು ತಿಂಗಳಾಯ್ತು ಇಲ್ಲಿಗೆ ಅಧಿಕಾರಕ್ಕೆ ಬಂದು ರಾಜ್ಯದಲ್ಲಿ ಸರ್ಕಾರ ಇದುವರೆಗೆ ಟೇಕಪ್ ಆಗಿಲ್ಲ ನಮ್ಮ ಅಧಿಕಾರ ಅವಧಿಯಲ್ಲಿ ಕಾಂಗ್ರೆಸ್ನವರು ನಮ್ಮ ಮೇಲೆ ಆರೋಪಗಳನ್ನು ಮಾಡಿದರು ನಲ್ವತ್ತು ಪರ್ಸೆಂಟ್ಗೆ ನಲ್ವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರ ಅಂತ ಆರೋಪ ಮಾಡಿದರು ಎ ಸಿ ಎಮ್ ಅಂತೇಳಿ ಅಭಿಯಾನ ಮಾಡಿದರು ಈಗ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಕೆಂಪಣ್ಣ ಕಾಂಗ್ರೆಸ್ನವ್ರ ಮೇಲೆ ಆರೋಪ ಮಾಡಿದರೆ ಈ ಸರ್ಕಾರ ನಲವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರ ಯಾವುದು ಕೆಲಸಗಳಾಗ್ತಲ್ಲ ಬಿಲ್ಗಳಾಗ್ತಲ್ಲ ಈಗ ಮಾನ್ಯ ಮುಖ್ಯಮಂತ್ರಿ ಉತ್ತರ ಕೊಡಬೇಕು ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತದೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಮತ್ತು ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಇದ್ದರು ಸಿದ್ದರಾಮಯ್ಯ ಅವರು ಇವರ ಪ್ರತಿಪಕ್ಷ ನಾಯಕರಾಗಿದ್ದರು ಅಂದು ಭ್ರಷ್ಟಾಚಾರ ಆರೋಪ ಮಾಡಿರಲ್ಲ ಈಗ ಕೆಂಪಣ್ಣ ಸ್ಪಷ್ಟವಾಗಿ ಹೇಳಿದರೆ ನಿಮ್ಮ ಸಚಿವರುಗಳು ನಿಮ್ಮ ಸರ್ಕಾರ ಭ್ರಷ್ಟಾಚಾರ ಮುಳುಗಿದೆ ನೀವು ನೈತಿಕವನ್ನು ಹೊತ್ತು ರಾಜೀನಾಮೆ ಕೊಡ್ತೀರಾ ಕೊಡಬೇಕಲ್ಲ ಪೇ ಸಿ ಎಮ್ ಅಂತ ಮಾಡಿದಿಲ್ಲ ಮತ್ತೆ ಈಗ ಅಂತ ನಾವು ಕರಿಬೇಕು ನಿಮ್ಮನ್ನ ಹೇಳೋದ್ರಲ್ಲಿ ಡಾಕ್ಟ್ರೇಟ್ ಕೊಡಬೇಕು ಇವ್ರಿಗೆ ಒಂದು ಸುಳ್ಳನ್ನು ನೂರು ಬಾರಿ ಹೇಳಿ ಹೇಳಿ ಭಾರತೀಯ ಜನತಾ ಪಾರ್ಟಿ ಮೇಲೆ ಆರೋಪ ಮಾಡಿರಲ್ಲ ಈಗ ನೇರವಾಗಿ ಸರ್ಕಾರ ಅಧಿಕಾರಕ್ಕೊಂದು ಕೆಲವೇ ತಿಂಗಳಲ್ಲಿ ಕೆಂಪಣ್ಣನವರು ಅಂದಿನಿಂದ ಇಲ್ಲಿವರೆಗೆ ಆರೋಪ ಮಾಡ್ತಿದ್ದಾರೆ ಬೆಂಗಳೂರಿನಲ್ಲಿ ಒಬ್ಬ ಗುತ್ತಿಗೆದಾರ ಆರೋಪ ಮಾಡಿದರು ಈ ಆರೋಪಗಳನ್ನು ಸರ್ಕಾರ ಸ್ಪಷ್ಟ ಉತ್ತರ ಕೊಟ್ಟಿದ್ದೀರಿ ನೀವು ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಒಳಗೊಂಡಂತೆ ಗಾಳಿಲಿ ಗುಂಡೂಡಿತದ ಕರ್ನಾಟಕದಲ್ಲಿ ಸರ್ಕಾರ ನೈತಿಕತೆ ಈ ಸರ್ಕಾರಕ್ಕೆ ನೈತಿಕತೆ ಇಲ್ಲ ಆಡಳಿತ ಯಂತ್ರ ಪೂರ್ಣ ಹೋಗಿದೆ ಎಲ್ಲರೂ ಉಪಮುಖ್ಯಮಂತ್ರಿಗಳಾಗಬೇಕಂತಾರೆ ಸಂಘರ್ಷ ಅಭಿವೃದ್ಧಿಯನ್ನು ಮರೆತು ಈ ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಹರಿಸ್ತಲ್ಲ ಸ್ವತಃ ರಾಯರೆಡ್ಡಿ ಹೇಳಿದರೆ ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಹೇಳ್ತಾರೆ ಐವತ್ತಾರು ಐವತ್ತೆಂಟು ಸಾವಿರ ಕೋಟಿ ಈ ಭರವಸೆಗಳಿಗೆ ಭಾರ ಆಗಿದೆ ಅಭಿವೃದ್ಧಿ ಆಗ್ತಲ್ಲ ಅಂತ ಹೇಳ್ತಾರಲ್ಲ ಈ ಸರ್ಕಾರ ಭಾಳಷ್ಟು ದಿವಸ ಪರಿಸ್ಥಿತಿ ನೋಡಿದರೆ ಕಾಂಗ್ರೆಸ್ಸಿನ ಶಾಸಕರು ಹೇಳ್ತಾರೆ ನಮ್ಮ ಹತ್ರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಿತ್ತು ಇವತ್ತೇನು ಕೆಲಸ ಆಗ್ತಲ್ಲ ನಮಗೆ ಅಂತ ಹೇಳ್ತಾರೆ ಯಾರು ಇವ್ರಿಗೆ ಯಾರು ಭರವಸೆಗಳು ಯಾರು ಕೇಳಿದ್ರು ಅಂತ ಅವ್ರು ಹೇಳ್ತಾರೆ ಅವ್ರ ಶಾಸಕರು ಅದಕ್ಕೊಂದು ಸಮಿತಿಗಳು ರಾಜ್ಯ ಮಟ್ಟದಲ್ಲೊಂದು ಸಮಿತಿ ಜಿಲ್ಲಾ ಮಟ್ಟದ ಸಮಿತಿ ಮತ್ತು ತಾಲೂಕು ಮಠದಲ್ಲೊಂದು ಸಮಿತಿ ಇವರಿಗೆ ಅವು ಒಂಥರ ಗಂಜಿ ಕೇಂದ್ರಗಳು ಕಾಂಗ್ರೆಸ್ಗೆ ಸರ್ಕಾರಿ ದುಡ್ಡನ್ನು ಈ ರೀತಿ ನೀವು ದುಂದುವೆಚ್ಚಕ್ಕೆ ಆಗ್ತಿರಲ್ಲ ದುಂದುವೆಚ್ಚ ಮಾಡ್ತಿಲ್ಲ ಕಡಿವಾಣ ಆಗ್ತಿರಲ್ಲ ಮೊನ್ನೆ ಡೆಲ್ಲಿಗೆ ಹೋಗಿ ಜಂತರ ಬಂತ ರಸ್ತೆಯಲ್ಲಿ ಪ್ರತಿಭಟನೆ ಮಾಡಿದ್ರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಶ್ವೇತ ಪತ್ರ ಬಿಡುಗಡೆ ಮಾಡಿದರೆ ಸುಳ್ಳಿನ ಪತ್ರ ಬಿಡುಗಡೆ ಮಾಡಿದರು ಫೇಕ್ ಬಿಡುಗಡೆ ಮಾಡಿದರು ನಾವು ಕೇಳ್ತೀವಿ ನಿಮ್ಮ ಸರ್ಕಾರ ಅವಧಿಯಲ್ಲಿ ಹಿಂದೆ ಮನಮೋಹನ್ ಸಿಂಗ್ ಸ ಸರ್ಕಾರ ಇದ್ದಾಗ ಈ ರಾಜ್ಯಕ್ಕೆ ಎಂಬತ್ತೆರಡು ಸಾವಿರ ಕೋಟಿ ಕೊಟ್ಟ್ರಿ ಆದರೆ ಕರ್ನಾಟಕಕ್ಕೆ ದಾಖಲೆ ಸಂಬಂಧ ಮತ್ತು ದಾಖಲೆ ಇದೆ ಎರಡು ಲಕ್ಷದ ಎಂಬತ್ತು ಸಾವಿರ ಕೋಟಿ ಕೊಟ್ಟರು ಇಲ್ಲ ಅಂತ ಹೇಳ್ತಿರಲ್ಲ ನಿರ್ಮಲಾ ಸೀತಾರಾಮನ್ ದಾಖಲೆ ಸಮೇತ ಬಿಡುಗಡೆ ಮಾಡಿದರೆ ಹೈವೇಗಳು ನೀವು ಮಾಡಿದ್ದೆಷ್ಟು ವರ್ಷಕ್ಕೆ ಹತ್ತು ಕಿಲೋಮೀಟ್ರ್ ಮಾಡಿದರೆ ನಾವು ನೂರು ಕಿಲೋಮೀಟ್ರ್ ಮಾಡಿದ್ದೀವಿ ಸರ್ಕಾರಿ ದುಡ್ಡಲ್ಲಿ ಹಣದಲ್ಲಿ ಜಾಹೀರಾತು ಕೊಟ್ಟ್ರಿ ನೀವು ಹಣ ಅಂತ ಜಾಹೀರಾತು ಕೊಟ್ಟ್ರಿ ರಾಜ್ಯದಲ್ಲಿ ಸರ್ಕಾರ ಭ್ರಷ್ಟ ಸರ್ಕಾರ ಇದು ಪರಿಸ್ಥಿತಿ ನೋಡಿದರೆ ಲೋಕಸಭೆ ಚುನಾವಣೆ ನಂತರ ಈ ಸರ್ಕಾರ ಪತನ ಆಗುತ್ತೆ ನಾನು ಭವಿಷ್ಯ ನುಡಿಯಲ್ಲ ಆದರೆ ಅಲ್ಲಿಯ ಆಂತರಿಕ ಕಚ್ಚಾಟದಿಂದ ಲೋಕಸಭೆ ಚುನಾವಣೆಯವರಿಗೂ ಅಷ್ಟೇ ಇವರು ಭರವಸೆಗಳು ನಾನು ಇವತ್ತಿಗೆ ಸರ್ಕಾರಕ್ಕೆ ಸವಾಲಾಗ್ತೀನಿ ನರೇಂದ್ರ ಮೋದಿ ಮಧ್ಯಮ ವರ್ಗದವರಿಗೆ ಬಡವರಿಗೆ ಇಪ್ಪತ್ತೆಂಟು ರೂಪಾಯಿ ಅದ ಇಪ್ಪತ್ತೊಂಬತ್ತು ರೂಪಾಯಿ ಅಕ್ಕಿ ಬೇಳೆ ಅರವತ್ತು ರೂಪಾಯಿ ಬೇಳೆ ಗೋಧಿ ಹಿಟ್ಟು ಇಪ್ಪತ್ತೊಂಬತ್ತು ರೂಪಾಯಿ ಮಧ್ಯಮ ವರ್ಗದವರಿಗೆ ಬಡವರಿಗೆ ಅನ್ನ ಭಾಗ್ಯ ಅಂತ ಹೇಳ್ತಿಲ್ಲ ನರೇಂದ್ರ ಮೋದಿಯವ್ರು ಐದು ಕೆ ಜಿ ಕೊಟ್ಟದನ್ನ ನೀವು ಹತ್ತು ಕೆ ಜಿ ಕೊಡ್ಬೇಕಾಯ್ತು ಐದು ಕೆ ಜಿಲಿ ಮೂರು ಕೆಜಿ ಕೊಡ್ತಾ ಇದ್ದೀರಿ ಭಾಗ್ಯ ಫೇಲ್ಯೂರ್ ಆಗಿದೆ ನಾ ಸವಾಲತೀನಿ ಸರ್ಕಾರಕ್ಕೆ ಅನ್ನ ಫೇಲ್ಯೂರ್ ಆಗಿದೆ ಶಕ್ತಿ ಅನೇಕ ಬಾರಿ ಹೇಳ್ತೀವಿ ಬಸ್ಗಳಲ್ಲಿ ಹಳ್ಳಿಗಳಲ್ಲಿ ಎಲ್ಲೋ ರಾಷ್ಟ್ರೀಯ ದರಗಳು ರಾಜ್ಯದಲ್ಲಿ ಬಸ್ ಓಡ್ತವೆ ವಿದ್ಯಾರ್ಥಿಗಳು ಪರದಾಟ ಬಸ್ಗಳ ಸಂಖ್ಯೆ ಕಡಿಮೆ ಮಾಡಿದರೆ ಗ್ರಾಮೀಣ ಪ್ರದೇಶದ ಸಾರಿಗೆ ಸಮಿತಿ ವ್ಯವಸ್ಥೆನೂ ಇಲ್ಲ ಶಕ್ತಿನೂ ಇಲ್ಲ ಮಹಿಳೆಯರಿಗೆ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ